नमस्कार ಸ್ನೇಹಿತರೆ ಎಲ್ಲರಿಗೆ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯೂತ್ ನಿಯೋಜನೆಯಲ್ಲಿ ನಿಮ್ಮ ಜಾಗದ ಮಾರುಕಟ್ಟೆ ಬೆಲೆ ಎಷ್ಟು ಅಥವಾ ಯಾವುದೇ ಜಾಗದ ಮಾರುಕಟ್ಟೆ ಬೆಲೆ ಎಷ್ಟು ನಿಮ್ಮ ಜಾಗ ಇರಬಹುದು ನಿಮ್ಮ ಮನೆಯ ವಾಸಸ್ಥಳ ಇರಬಹುದು ಅಥವಾ ತೋಟ ಹೊಲ ಗದ್ದೆ ಯಾವುದೇ ಸ್ಥಳದ ಮಾರುಕಟ್ಟೆ ಬೆಲೆ ಎಷ್ಟು ಅಥವಾ ಸರ್ಕಾರ ಅದಕ್ಕೆ ಎಷ್ಟು ಬೆಲೆನ ನಿಗದಿಪಡಿಸಲಾಗಿದೆ ಎಂದು ನಿಮ್ಮ ಮೊಬೈಲ್ನಲ್ಲೇ ನೋಡಬಹುದು ಸ್ನೇಹಿತರೆ ಸೋ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಟೈಪ್ ಮಾಡ್ಕೊಳ್ಳಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಟೈಪ್ ಮಾಡಿ ನಂತರ ಸರ್ಚ್ ಕೊಡಿ ನಂತರ ನಿಮಗೊಂದು ಕರ್ನಾಟಕ ಸರ್ಕಾರದ ಅಫೀಷಿಯಲ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾದ ಅಫೀಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ಯಾವುದೇ ಜಾಗದ ಯಾವುದೇ ಸ್ಥಳದ ಮಾರುಕಟ್ಟೆ ಬೆಲೆ ಅಥವಾ ಸರ್ಕಾರದ ಮಾರುಕಟ್ಟೆ ಬೆಲೆಯನ್ನು ತಿಳ್ಕೊಬಹುದು ಸೋ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಅಲ್ಲೊಂದು ಇರುತ್ತೆ ನೋಡಿ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇದನ್ನು ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕೊಳ್ಳಿ ಸ್ನೇಹಿತರೆ ಯಾಕೆ ಕಾಣ್ತಿಲ್ಲ ಮೂರು ಡಾಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟ್ ಅಂತ ಸೆಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಪೇಜಿಂಗ್ ಓಪನ್ ಆಗುತ್ತೆ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರತಿಯೊಂದು ಮಾಹಿತಿಯನ್ನು ತುಂಬಬೇಕು ಅಂದರೆ ನಿಮ್ಮ ಯಾವ ಸ್ಥಳದ ಜಾಗದ ಮಾರುಕಟ್ಟೆ ಬೆಲೆ ನಿಮಗೆ ಬೇಕು ಆ ಸ್ಥಳದ ತಾಲೂಕು ಹೋಬಳಿ ಸ್ಥಳ ಅದನ್ನು ಟೈಪ್ ಮಾಡಿ ಅಷ್ಟೇ ಹಿಂಗ ಸಿಂಪಲು ಮೊದಲು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಜಾಗ ಅಥವಾ ನಿಮ್ಮ ಮನೆ ಅದು ಎಲ್ಲಿದೆಯೋ ಯಾವ ಜಿಲ್ಲೆಯಲ್ಲಿದೆಯೋ ಆ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಏರಿಯಾ ನೇಮ್ ನಿಮ್ಮ ಜಾಗ ಅಥವಾ ಹೊಲ ನೀವು ಯಾವ ಜಾಗದ ಬೆಲೆ ಬೇಕೋ ಆ ಜಾಗ ಇರುವ ಏರಿಯಾದ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಭೂಮಿ ಯಾವ ಭೂಮಿ ಕೃಷಿಗೆ ಸಂಬಂಧಪಟ್ಟ ಭೂಮಿಯೋ ಅಥವಾ ವಾಸಸ್ಥಳಕ್ಕೆ ಸಂಬಂಧಪಟ್ಟ ಭೂಮಿಯೋ ಸೈಟು ಅಥವಾ ಹೊಲ ಗದ್ದೆ ತೋಟ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಣ್ತಿಲ್ಲ ಕೃಷಿ ಭೂಮಿ ಆಗಿದ್ದರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕೃಷಿ ಭೂಮಿ ಅಲ್ಲಂದರೆ ಅಂದರೆ ಸೈಟು ವಾಸಸ್ಥಳದಾಗಿದ್ದರೆ ಅದನ್ನು ನಾನ್ ಅಗ್ರಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಂತರ ಪ್ರಾಪರ್ಟಿ ಟೈಪ್ ಓಕೆನಾ ಅಂದರೆ ಬಿಲ್ಡಿಂಗು ಫ್ಲ್ಯಾಟ್ ಅಪಾರ್ಟ್ಮೆಂಟು ವೇಕೆಂಟ್ ಸೈಟು ಬಿಲ್ಡಿಂಗ್ ಆದರೆ ಬಿಲ್ಡಿಂಗೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅಪಾರ್ಟ್ಮೆಂಟ್ ಆಗಿದ್ದರೆ ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ವಾಸ ಮನೆ ಆಗಿದ್ದರೆ ವೇಕೆಂಟ್ ಸೈಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನಂತರ ನಿಮ್ಮ ಜಾಗ ಎಷ್ಟಿದೆ ಒನ್ ಸೆಂಟ್ ಇದೆಯೋ ಎರಡು ಸೆಂಟ್ ಇದೆಯೋ ಅಥವಾ ಒಂದು ಎಕರೆ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಣ್ತಲ್ಲ ಮೆಜರ್ಮೆಂಟ್ ಟೈಪ್ ಅಂತ ಒಂದು ಎಕರೆ ಸೆಂಟು ಗುಂಟ ಹೆಕ್ಟೇರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಜಾಗದ ಬೆಲೆ ನಿಮಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಕರೆ ಸೆಂಟು ಗುಂಟ ಹೆಕ್ಟೇರ್ ಇದೆ ನಂತರ ಕಾಣ್ತಲ್ಲ ಎರಡೆ ಡಿಸ್ಪ್ಲೇ ವ್ಯಾಲ್ಯೂಯೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಲ್ಲ ರೆಸಿಡೆನ್ಷಿಯಲ್ ವಾಸಸ್ಥಳದ ಬೆಲೆ ನಾನು ಇವಾಗ ವಾಸಸ್ಥಳದ ಬೆಲೆ ನೋಡಲು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಜಾಗ ಹೊಲ ಗದ್ದೆ ಇರ್ಬೋದು ಯಾವ ಜಾಗವನ್ನು ನೀವು ಸೆಲೆಕ್ಟ್ ಮಾಡ್ತೀರೋ ಅದಿಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಲ್ಲ ಪರ್ ಸ್ಕ್ವೇರ್ ಮೀಟರ್ ಬೆಲೆ ಇಷ್ಟು ಅಂತ ಇಲ್ಲಿ ಓಪನ್ ಆಗಿದೆ ಹೌದು ನೀವು ಯಾವ ಜಾಗ ಬೇಕಾದ್ರೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಕಾಣ್ತಿಲ್ಲ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಮೀಟರ್ 815 ರೂಪಾಯಿ ಅಂತ ಇಲ್ಲಿ ಕಾಣ್ತಿದೆ ಸೋ ಸ್ನೇಹಿತರೆ ರಾಜ್ಯದ ಯಾವುದೇ ಜಾಗ ಸ್ಥಳ ತೋಟ ಇರ್ಬೋದು ಅದರ ಸರ್ಕಾರದ ಬೆಲೆ ಅಥವಾ ಮಾರುಕಟ್ಟೆ ಬೆಲೆ ನೀವು ಸಿಂಪಲಾಗಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಮುಂದಿನ ಇದೇ ತರಹದ ಸರ್ಕಾರಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು